ಕಸ ಹೊಡೆಯಲು ಸರ್ ಹಾಸ್ಪಿಟ್ಲಿಗೆ ಮುಕ್ಕಳರೇ ಜೋರು ಮಾಡ್ತಾರೆ ಸರ್ ಈ ಹಾಸ್ಪಿಟ್ಲಿಗೆ. ಇವರಿಗೆ ಸರ್ಕಾರ ಸಂಬಳ ಕೊಡ್ತೈತೋ ಇಲ್ಲ ಗೊತ್ತಿಲ್ಲ ಸರ್ ಇವರಿಗೆ. ಇಲ್ಲಿ ಒಂದು ಇಲ್ಲಿ ಬರ್ತಿರ್ತಕ್ಕಂಥ ಸಾರ್ವಜನಿಕರು ಯಾರು ಕೇರ್ತಾವ ವಾಪಸ್ ಹೋಗ್ತಾ ಇಲ್ಲ ಸರಿಯಾಗಿ ಯಾರು. ಇಲ್ಲಿಂದ ಬಂದ್ರೆ 10 ನಿಮಿಷದಾಗ ಶಿವಮೊಗ್ಗ ದಾವಣಗೆರೆ ಕಳಿಸ್ತಾರೆ. ಅಂಥದ್ರಲ್ಲಿ ನಮ್ಮ ಹುಡುಗ ಆಗಲ್ಲ ಅಂತ ಹೇಳಿದ್ರೆ ನಾವು ಆಗಲೇ ತಗೊಂಡು ಹೋಗ್ತಿದ್ವಿ. ನಮ್ಮ ಹುಡುಗ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸರ್ ಇವರು ಬೇಜವಾಬ್ದಾರಿಂದ. ಇವ್ರು ಏನಾಗಲ್ಲ ಬಿಡಿ ಏನಾಗಲ್ಲ ಬಿಡಿ ಅಂತ ಒಂದ್ರಿಂದ ಎರಡು ಗುಳಿಗೆ ಸಾಕ್ಷಿ ಇಲ್ಲ ಮಂಗಿಸಿದ ಸರ್ ವಾರ್ಡಲ್ಲಿ. ಅಲ್ಲಿ ಒಬ್ಬ ಸಿಸ್ಟರ್ ಸಹ ಕೇರ್ ಮಾಡಿಲ್ಲ. ಇವರು ಇವತ್ತು ಇವ್ಳಕ್ಕೆ ಸರ್ ಕಾರಣ ಇವರು ಇವ್ರು ಬೇರೆ ಕಾರಣ ಸರಿ ಇಲ್ಲಿ ಹಾಸ್ಪಿಟಲ್ಗೆ ಡಾಕ್ಟರ್ಸು ಕಸ ಹೊಡೆಯರು ಯಾರು ಕೇರ್ ಮಾಡಲ್ಲ ಸರ್. ತುಂಬಾ ಮುಕ್ಕಳ ಸರ್ ಈ ಹಾಸ್ಪಿಟ್ಲಲ್ಲಿ. ಇವ್ರಿಗೆ ಒಂದು ಪ್ರಥಮ ಚಿಕಿತ್ಸೆ ಸರಿ ಆಗ್ತಿಲ್ಲ ಸರ್ ಇಲ್ಲಿ. ಸಾರ್ವಜನಿಕರಿಗೆ ನ್ಯಾಯ ಸಿಗ್ತಿಲ್ಲ. ಇಲ್ಲಿ ಇಲ್ಲಿ ಬಂದಿರತಕ್ಕಂಥ ಯಾರು ಕರೆಕ್ಟ್ ಹೋಗ್ತಿಲ್ಲ. ಡಾಕ್ಟರ್ಸ್ಗಳು ಆನ್ ಡ್ಯೂಟಿ ಡಾಕ್ಟರ್ಸ್ಗಳೆಲ್ಲ ಕ್ಲಿನಿಕ್ ಇದಾರೆ. ಇಲ್ಲಿಂದ ಕ್ಲಿನಿಕ್ಗೆ ಬರೀತಾರೆ. ಏನೇ ಒಂದು ಸ್ಕ್ಯಾನಿಂಗ್ ಆಗಲಿ ಒಂದು ಎಕ್ಸ್ರೇ ಆಗಲಿ ಯಾವ್ದಕ್ಕಾದ್ರೂ ಮಾಡಿಸ್ಕೊಂಡು ರಿಪೋರ್ಟ್ ತಗೊಂಡು ಅಲ್ಲಿ ಕ್ಲಿನಿಕ್ಗೆ ಹೋಗ್ಬೇಕು. ಒಂದು ವೀಕ್ ಓಡಾಡ್ತಾರೆ. 20-30 ಸಾವಿರ ಬಿಲ್ ಮಾಡ್ತಾರೆ ಬಡವ್ರ ಮಕ್ಕಳು. ಉಳಿಯೋಕೆ ತುಂಬ ಕಷ್ಟ ಆಗ್ಬಿಡಿ ಸರ್ ಇಲ್ಲಿ ನಮ್ಮ ತಾಲೂಕಿನಾಗೆ. ಒಂದು 40-50% ಬಡವರು ಇದ್ದಾರೆ ಸರ್. 56% ಟೋಟಲ್ ಇರ್ಬೋದು. ಬಡವರು ಸಹ ತುಂಬ ಪರ್ಸೆಂಟೇಜ್ ಜನ ಇದ್ದಾರೆ. ಆದರೆ ಸರ್ಕಾರ ಯಾರು ಸ್ಪಂದಿಸ್ತಿಲ್ಲ. ಇಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಕಾನೂನು ಅಷ್ಟೇ. ಈ ಪೊಲೀಸರು ಏನು ಮಾಡ್ತಾರೆ ವಿಡಿಯೋ ಮಾಡ್ಕೊಂತಾರೆ. ವಿಡಿಯೋ ಮಾಡ್ಕೊಂಡ್ಬಿಟ್ಟು